ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವ ಕೋರ್ಸ್ಗೆ ಸರ್ ಅಂತ ಕೇಳಿದ್ರೆ, ನಾವು MBA ಫಸ್ಟ್ ಸೆಮಿಸ್ಟರ್ ಯಾರ್ಯಾರು ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾರು ಓದ್ತಾ ಇದ್ರ ಅಂದ್ರೆ VTU, ಆ VTU ಸಿಲೆಬಸ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಇಲ್ಲ ಒಂದು 5 to 10 marks ಅಥವಾ ಒಂದು 12 marks ಅಥವಾ 10 marks ಒಂದ್ ಕ್ವಶನ್ ಕೇಳ್ತಾರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವ ತರ ಮಾಡೋದು ನೋಡಿ, ನನ್ನ ಹತ್ರ 2019 ಮತ್ತೆ 2021. ಸೊ 2019 ಮತ್ತೆ 21 ಅಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ, ಒಂದೇ ಪ್ರಾಬ್ಲಮ್ ರಿಪೀಟ್ ಮಾಡಿದ್ದಾರೆ. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮಗೆ 2019, 2020 ಮತ್ತೆ 2021 ಎರಡು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ 2020 ಮತ್ತೆ 2021 ಅಲ್ಲಿ ಎರಡು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. 2020 120 ಇದೆ, 2021 130 ಇದೆ. ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಜನರಲ್ ರಿಸರ್ವ್, ವೇಜಸ್ ಔಟ್ ಸ್ಟ್ಯಾಂಡಿಂಗ್, ಸ್ಯಾಲರೀಸ್ ಪ್ರೀಪೇಡ್, ಗುಡ್ ವಿಲ್, ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಇಂದ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಹೆಂಗ್ ಮಾಡೋದು ನೋಡಿ. ಆಪರೇಟಿಂಗ್ ಆಕ್ಟಿವಿಟಿ ಅಂದ್ರೆ ಒಂದು ಬಿಸ್ನೆಸ್ ನ ಆಪರೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಅಲ್ಲಿ ಎಷ್ಟು ನಾವು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ನ ಯೂಸ್ ಮಾಡಿದೀವಿ, ಅದರ ಮೇಲೆ ಅದರ ಬೇಸಿಸ್ ಮೇಲೆ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನಮ್ಗೆ ಪ್ರೋಫಾರ್ಮ ಈ ತರ ಇರುತ್ತೆ. ಫಸ್ಟ್ ನೆಟ್ ಪ್ರಾಫಿಟ್ ನೋಡಿ. ನೆಟ್ ಪ್ರಾಫಿಟ್ ಅವರು 2020 120 ಕೊಟ್ಟಿದ್ದಾರೆ, 2021 130,000 ಕೊಟ್ಟಿದ್ದಾರೆ. ಅಂದ್ರೆ 130,000 2021 ಅಲ್ಲಿ, 120,000 2000 ಅಲ್ಲಿ, ಅಲ್ಲಿಗೆ ಈ ವರ್ಷ ಒಟ್ಟು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 20,000 ರುಪೀಸ್ ಈ ವರ್ಷ ಪ್ರಾಫಿಟ್ ನ ಅರ್ನ್ ಮಾಡಿದ್ವಿ. ಓಕೆನಾ. ಇನ್ನ ನೆಕ್ಸ್ಟ್ ಹೆಡಿಂಗ್ ಏನಂದ್ರೆ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ಸರ್, ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ನೋಡಿ. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ, ನಾವು ಯಾವಾಗ್ಲೂ ಅಷ್ಟೇ ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದು ಕ್ಯಾಶ್ ರೂಪದಲ್ಲಿ ಕೊಡದ ಹಾಗೆ ಅಥವಾ ಬಿಸ್ನೆಸ್ಗೆ ಆಪರೇಟಿಂಗ್ ಮಾಡೋದಿಕ್ಕೆ ಆಗದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ನ ಅಂದ್ರೆ ಇಟ್ ಈಸ್ ನಾಟ್ ಅನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಯಾವ ಯಾವುದು ಅಂತ ಹೇಳಿದ್ರೆ, ಡಿಪ್ರಿಸಿಯೇಷನ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್. ನೋಡಿ, ಈ ತರದ ಕೆಲವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ನಾವು ಕ್ಯಾಶ್ ಕೊಡಲ್ಲ ಆದ್ರೆ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡಿರ್ತೀವಿ. ಸೊ ಈಗ ಇಲ್ಲಿ ಜನರಲ್ ರಿಸರ್ವ್ ಕೂಡ ಹಾಗೆ ಇದೆ. ಇಲ್ಲಿ ನನಗೆ ಜನರಲ್ ರಿಸರ್ವ್ ಅಂತ ಹೇಳಿ 3,44,000 ಇಂದ 4,14,000 ಅಂತ ಇದೆ. ಸೊ ಟೋಟಲ್ ಆಗಿ ನಾನು ಜನರಲ್ ರಿಸರ್ವ್ ಅಲ್ಲ, ಯಾವುದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟಿದ್ಯಪ್ಪ ಅಂದ್ರೆ 3,44,000 ಇಂದ 4,14,000 ಇದೆ. ಅಂದ್ರೆ 4,14,000 ಈ ವರ್ಷ, 3,44,000 ಹೋದ ವರ್ಷ, ಅಲ್ಲಿ 70,000 ರೂಪಾಯಿಷ್ಟು ಈ ವರ್ಷ ಪ್ರಾಫಿಟ್ ಇಂದ ಏನ್ ಮಾಡಿದೀವಿ, ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿನಲ್ಲಿ ಏನ್ ತೋರಿಸ್ತಾ ಇದೀವಿ ಅಂದ್ರೆ, ಒಟ್ಟು ಲಾಭ ಎಷ್ಟು ಬಂದಿತ್ತು, ಪ್ರಾಫಿಟ್ ಎಷ್ಟು ಬಂದಿತ್ತು ಆಪರೇಷನ್ ಮಾಡಿರೋದ್ರಿಂದ. ಸೊ ಅಲ್ಲಿಗೆ ನಮ್ಗೆ ಒಟ್ಟು 70,000 ರುಪೀಸ್ ಪ್ರಾಫಿಟ್ ಬಂದಿತ್ತು, ಐ ಮೀನ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗಿತ್ತು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ, ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಇದೆ. 2020 140,000 ಗುಡ್ ವಿಲ್ ಇತ್ತು, ಅದು 21 ಬರೋಷ್ಟೊತ್ತಿಗೆ 1,20,000 ಆಗೋದು. ಅಂದ್ರೆ 20,000 ರುಪೀಸ್ ಗುಡ್ ವಿಲ್ ಏನಾಗಿದೆ, ಕಡಿಮೆ ಆಗಿದೆ. ಅಂದ್ರೆ ರಿಟರ್ನ್ ಆಫ್ ಮಾಡಿದೀವಿ. ಸೊ ಅದಕ್ಕೆ 20,000 ರುಪೀಸ್ ನ ಮೈನಸ್ ಮಾಡೋಣ, ಐ ಮೀನ್ ಟು ಸೇ 20,000 ರುಪೀಸ್ ನ ಬರೆಯೋಣ. ಇದು ಎರಡು ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಗೆ ಸಂಬಂಧಪಟ್ಟಿರೋದು. ಇವೆರಡು ಕೂಡ ಪ್ಲಸ್ ಸೈನ್ ಇರೋದ್ರಿಂದ ನಾನು ಕೂಡ ಇಲ್ಲಿ ಪ್ಲಸ್ ಸೈನ್ ಬರೀತೀನಿ. ಒಟ್ಟು 90,000 ರುಪೀಸ್ ಆಗುತ್ತೆ. 70,000 ಪ್ಲಸ್ 20,000 90,000 ರುಪೀಸ್ ಆಗುತ್ತೆ. 20 + 90,000 ಅಂದ್ರೆ 1,10,000 ರುಪೀಸ್ ಆಗುತ್ತೆ. ಓ, ಇದು 130 - 20 ಅಂದ್ರೆ 10,000, ಸಾರಿ. ಅಲ್ಲಿಗೆ ಇದೆಷ್ಟಾಯ್ತು, 1,00,000 ರುಪೀಸ್ ಆಯ್ತು. ಓಕೆನಾ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು, ಇದೆ ತುಂಬಾ ಇಂಪಾರ್ಟೆಂಟ್. ನಾವು
ವರ್ಕಿಂಗ್ ಕ್ಯಾಪಿಟಲ್ಸ್ ನ ಅಡ್ಜಸ್ಟ್ ಮಾಡಬೇಕು. ಸರ್, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಯಾವ ಕ್ಯಾಪಿಟಲ್ ಬಿಸ್ನೆಸ್ ನಲ್ಲಿ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಯೂಸ್ ಮಾಡ್ತೀವಿ ಅಂತ ಅಸೆಟ್ಸ್ ಅನ್ನ, ಅಂತ ಲಯಬಿಲಿಟೀಸ್ ಅನ್ನ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಅದರ ಎಫೆಕ್ಟ್ ಏನಾಗಿದೆ ಪ್ರಾಫಿಟ್ ಮೇಲೆ ಅಂತ ತೋರಿಸಬೇಕು. ಇಲ್ಲಿ ನಾವು ಆಡ್ ಮಾಡ್ತೀವಿ. ಯಾವ್ದನ್ನ ಆಡ್ ಮಾಡ್ತೀವಿ ಅಂದ್ರೆ ಯಾವ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರುತ್ತೆ, ಯಾವ್ಯಾವ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿರುತ್ತೆ ಅದನ್ನೆಲ್ಲ ಇಲ್ಲಿ ಬರೀತೀವಿ. ಹಾಗೆ ಯಾವ್ಯಾವ ಕರೆಂಟ್ ಲಯಬಿಲಿಟೀಸ್ ಜಾಸ್ತಿ ಆಗಿರುತ್ತೆ ಅದನ್ನ ಆಡ್ ಮಾಡ್ತೀವಿ. ಅದೇ ತರ ವೈಸ್ ವರ್ಸ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿತ್ತು, ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗಿದ್ರೆ ಅವನ್ನೆಲ್ಲ ಮೈನಸ್ ಮಾಡ್ತೀವಿ. ಈಗ ನಮಗೆ ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ದ್ಯಾವ್ದು ನೋಡಿ. ಕರೆಂಟ್ ಅಸೆಟ್ಸ್ ಅಂದ್ರೆ ಸ್ಟಾಕ್, ಡೆಟಾರ್ಸ್, ಯಾವ್ದು ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇವೆಲ್ಲ ಕೂಡ ನಮಗೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಈ ತರದ ಅನೇಕ ಇದೆ. ಸೊ ಸದ್ಯಕ್ಕೆ ನಮಗೆ ಪ್ರಾಬ್ಲಮ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಡೆಟಾರ್ಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಡೆಟಾರ್ಸ್ 1,70,000 ಇಂದ 96,000 ರುಪೀಸ್ ಆಗಿದೆ. ಸೊ ಟೋಟಲ್ ಡೆಟಾರ್ಸ್ 74,000 ರುಪೀಸ್ ಅಷ್ಟು ಏನಾಗಿದೆ, ಕಡಿಮೆ ಆಗಿದೆ. ಓಕೆನಾ? ಹಾಗೆ ಒಂದೊಂದೇ ಓದ್ತೀನಿ. ಬಿಲ್ಸ್ ರಿಸೀವಬಲ್ ನೋಡಿ, ಬಿಲ್ಸ್ ರಿಸೀವಬಲ್ 80,000 ಇಂದ 1,62,000 ಆಗಿದೆ. ಅಂದ್ರೆ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋದ್ರಿಂದ ಬಿಲ್ಸ್ ರಿಸೀವಬಲ್ ಎಷ್ಟು, 82,000 ರುಪೀಸ್ ಅಷ್ಟು ಏನಾಗಿದೆ, ಜಾಸ್ತಿ ಆಗಿದೆ. ಓಕೆನಾ? ನೆಕ್ಸ್ಟ್ ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ. ನೋಡಿ, ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಇಸ್ ಇನ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಆಗುತ್ತೆ. ಇದು ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ಅದಕ್ಕೆ ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿರೋದ್ರಿಂದ ನೋಡಿ, ಕರೆಂಟ್ ಲಯಬಿಲಿಟಿ ಏನಾಗಿದೆ, ಜಾಸ್ತಿ ಆಗಿದೆ. 16,000 ಕಡಿಮೆ ಆಗಿದೆ. ವೇಜಸ್ ಔಟ್ ಸ್ಟ್ಯಾಂಡಿಂಗ್ 52,000 ಇಂದ 16,000 ಆಗಿದೆ. ಸೊ ದೇರ್ ಫೋರ್ 36,000 ರುಪೀಸ್ ಅಷ್ಟು ಏನಾಗಿದೆ, ಕಡಿಮೆ ಆಗಿದೆ. ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿದೆ. ಮತ್ತೆ ಸ್ಯಾಲರಿ ಪ್ರೀಪೇಯ್ಡ್ ಅಂತ ಇದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಯಾವುದೇ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಮುಂಚಿತವಾಗಲೇ ಕೊಟ್ಟಿದ್ರೆ ನಮಗೆ ಅದು ಕರೆಂಟ್ ಅಸೆಟ್ ಆಗುತ್ತೆ. ಇಲ್ಲಿ ಅದೇನಾಗಿದೆ ಅಂದ್ರೆ 16,000 ಮತ್ತೆ 20,000 ಅಂದ್ರೆ 4,000 ಜಾಸ್ತಿ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಕರೆಂಟ್ ಅಸೆಟ್ ಇಲ್ಲಿ ಬರೀತೀವಿ. ಸೊ ಅದಕ್ಕೋಸ್ಕರ 4,000 ರುಪೀಸ್ ಇನ್ಕ್ರೀಸ್ ಕಾಲಮ್ ಅಲ್ಲಿ ತೋರಿಸ್ತೀವಿ. ಸೊ ಅದಕ್ಕೆ ಈ ಪಾಯಿಂಟ್ ಎಲ್ಲ ಮುಗಿತು. ಈಗ ಏನ್ ಮಾಡಬೇಕು ಅಂದ್ರೆ ಪ್ಲಸ್ ಮೈನಸ್ ಮಾಡಬೇಕು. ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ 70, ಇದು ಕೂಡ ಪ್ಲಸ್ ಫಿಗರೆ. ನೀವು ದಯವಿಟ್ಟು ಪ್ಲಸ್ ಮೈನಸ್ ತೋರಿಸಿ, ಸೊ ದಟ್ ನಿಮ್ಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವುದೇ ಕನ್ಫ್ಯೂಷನ್ಸ್ ಬರೋದಿಲ್ಲ. ಅಲ್ಲಿಗೆ 1,74,000 ಆಯ್ತು. ಇದರ ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12 ಓಕೆನಾ, 1,22,000 ಬರುತ್ತೆ. ಅಲ್ಲಿಗೆ ಇದು 2, ಇದು 5. ಸೊ 52,000 ರುಪೀಸ್ ಏನಂತಾಗುತ್ತೆ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಆಗುತ್ತೆ. ಇದನ್ನ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್, 10 marks ಬರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಓಕೆನಾ? ಸೊ ನಮ್ ಚಾನಲ್ ಓಕೆನಾ, ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ನ ವಿಟಿವ್ಯೂಗೆ ಹಾಕ್ತೀನಿ MBA ಸ್ಟೂಡೆಂಟ್ಸ್ಗೆ. ದಯವಿಟ್ಟು ನೋಟಿಫಿಕೇಶನ್ ಬರೋ ಹಾಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.